ಹಾಂ ಬರಬೇಕು ಸೀತಮ್ಮ ಅವರೇ. ಹಾಂ ಹಾಂ ಅವತ್ತೆ ಅವತ್ತೆ ಸರಿ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸಿದ್ದೀನಿ, ಸೂರಜು ಅವ್ನ ಫ್ರೆಂಡ್ಸು ಅವ್ನ ಆಫೀಸಲ್ಲಿರೋ ಎಲ್ಲ ಫ್ರೆಂಡ್ಸ್ಗೂ ತಿಳಿಸಿದ್ದಾನೆ. ಈ ಲಿಸ್ಟಲ್ಲಿರೋ ಎಲ್ಲ ಹೆಸರಿಗೂ ನೀವು ಫೋನ್ ಮಾಡಿ ತಿಳಿಸ್ಬೇಕು. ಸರಿ ಮಮ್ಮ, ಇವತ್ತು ಸಂಜೆನೇ ಫೋನ್ ಮಾಡ್ತೇನೆ. ಇದಾದರೆ ಎಲ್ಲ ಕೆಲಸನೂ ಮುಗ್ದಾಗಲ್ಲ. ಹ್ಞೂ ಮಮ್ಮಿ, ಸೂರಜ್ ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾನೆ. ಅದಕ್ಕೆ ಅಂಜು ಹೇಳೋದು, ಮನೆ ಅಳಿಯ ಮಗ ಇದ್ದ ಹಾಗೆ ಅಂತ. ಮಮ್ಮಿ, ಅರುಣ ಅಂಜು ಅವ್ರು ಹೇಳೋ ಅಗತ್ಯ ಇಲ್ಲ. ಅಲ್ಲ ಮಮ್ಮಿ, ಪಾಪ ಅವನು ಬಂದ್ರೆ ಏನಾಗುತ್ತೆ? ಅಂಜು ಒಂದ್ಸಲ ಹೇಳ್ದೆ ಅಲ್ವಾ, ಅವನು ಈಗ ನಾವ್ ಅನ್ಕೊಂಡ ಹಾಗಿಲ್ಲಮ್ಮ, ತುಂಬಾ ಬದಲಾಗಿದ್ದಾನೆ. ಬೇಕಾದ್ರೆ ನಿಮ್ಮ ತಾಯಿಗೆ ಫೋನ್ ಮಾಡಿ ಹೇಳಿ ಅವ್ರು ಬರ್ಲಿ, ಆದ್ರೆ ಅವನ ಹೆಸರು ಈ ಮನೇಲಿ ಎತ್ತಬಾರ್ದು. ಅದೇ ನೀವು ಕೂತ್ಕೊಳ್ಳಿ, ಯಾರು ಅಂತ ನಾನು ನೋಡ್ತೀನಿ. ಅಂಜು ಬೆಳಗ್ಗೆಯಿಂದ ನೀನು ಕೂತ್ಕೊಂಡೇ ಇದೀಯ, ಹೋಗಿ ಮಲ್ಕೊ ಹೋಗಿ ಸ್ವಲ್ಪ. ಇದ್ದಾರೆ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಅದು ನಮ್ಮ ಅಂಜು ಸೀಮಂತನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಂ ಗೊತ್ತಾಯ್ತು, ಸೂರಜ್ ಹೇಳಿದ್ರು. ಅಂಜು ಎಲ್ಲಿ? ಮೇಲೆ ರೂಮಲ್ಲಿದ್ದಾಳೆ. ಇವತ್ತು ನಾನೇ ನಿಮ್ಮಿಬ್ಬರ ಮನೆ ಹತ್ರನೂ ಬಂದು ಇನ್ವೈಟ್ ಮಾಡೋಣ, ಹಾಗೆ ಚಿದಾನಂದ್ ಸರ್ ಮನೆಗೂ ಹೋಗೋಣ ಅಂದ್ಕೊಂಡೆ. ನೀವೇ ಬಂದಿದ್ದು ತುಂಬ ಒಳ್ಳೆದಾಯ್ತು. ಮೇಡಮ್ ಯಾಕಿಬ್ರು ಡಲ್ಲಾಗಿದ್ದೀರಾ? ಅದು ಮೇಡಮ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ವಿಷಯನ ಹೇಳಿ ಸರ್. ವಿಜಯಲಕ್ಷ್ಮಿ ಅವರೇ, ಅದು ಮಂಜು ಬಗ್ಗೆ. ಮಂಜು ಬಗ್ಗೆನಾ? ಅಯ್ಯೋ ಮರ್ತಿದ್ದೆ ಸರ್, ಫೋನ್ ಮಾಡಿದ್ಲು, ಸೀಮಂತದ ವಿಷಯ ತಿಳಿಸ್ದೆ. ಮೂರು ದಿನ ಮುಂಚೆನೆ ಬಾ ಅಂದಿದ್ದೀನಿ, ಬರ್ತಾಳೆ. ಹಾಂ ಬರ್ತಾ ಇದ್ದಾಳೆ. ಆದರೆ ಆದರೆ ಏನು ಮೇಡಮ್? ಮಂಜು ಬರ್ತಿದ್ದಾಳೆ ಅಷ್ಟು ಸಾಕಲ್ವಾ? ಬರ್ತೇ ಬಿಟ್ಟೆ, ಕಾಫಿ ತಗೊಂಬರ್ತೀನಿ. ಮೇಡಮ್ ಮೇಡಮ್ ಪ್ಲೀಸ್ ಬೇಡ, ಕಾಫಿ ಟೀ ಏನು ಬೇಡ, ಈಗ ತಾನೆ ಕುಡ್ಕೊಂಡೇ ಬಂದ್ವಿ. ನಾವು ಆ್ಯಕ್ಚುಲಿ ಬಂದಿದ್ದು ಅದೊಂದು ಮುಖ್ಯವಾದ ವಿಷಯ ಮಂಜು ಬಗ್ಗೆ. ಒಂದು ಸತ್ಯ ನಿಮಗೆ ಗೊತ್ತಿಲ್ಲ ಅದು. ಸರ್ ಬೇರೆ ಏನು ಸತ್ಯ ಇರುತ್ತೆ? ನಮಗೆ ಹೇಳದೆ ಫಾರಿನ್ಗೆ ಹೋಗಿದ್ದಾಳೆ, ಈಗ ಬರ್ತಾ ಇದ್ದಾಳೆ ಅಷ್ಟೇ ತಾನೆ? ಬರ್ತಿದ್ದಾಳೆ, ಆದರೆ ಬರ್ತಾ ಇರೋದು ಬದಲಾಗಿರೋ ಮಂಜು. ಬದಲಾಗಿರ್ತಾಳೆ. ಹೌದು ಮೇಡಮ್, ಬದಲಾಗೇ ಇರ್ತಾಳೆ. ಮೂರು ದಿನ ಊಟಿಗೆ ಹೋಗಿ ಬಂದ್ರೆ ಇಷ್ಟು ಬದಲಾಗಿರ್ತಾಳೆ? ಇಷ್ಟು ತಿಂಗಳಿಂದ ಫಾರಿನ್ ಅಲ್ಲಿ ಇದ್ದಾಳೆ, ಬದಲಾಗದೆ ಇರ್ತಾಳ ಹೇಳಿ?
ಸುಭಾಷ್ ಸರ್. ಈಗ ನನಗೆ ಮಂಜುದು ಯಾವ ಟೆನ್ಷನ್ನು ಇಲ್ಲ. ಮಂಜು ಬರ್ತಾ ಇದ್ದಾಳಲ್ಲ, ಅದೇ ಖುಷಿ. ದೊಡ್ಡ ಹಬ್ಬ. ಇನ್ನು ಸೀಮಂತಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ರೇಷ್ಮೆ ಸೀರೆ ಒಂದು ತರಬೇಕು. ಅಂಜುನ ಕರ್ಕೊಂಡು ಹೋಗಿ ಇವತ್ತು ರೇಷ್ಮೆ ಸೀರೆನು ತಂದುಬಿಡ್ತೀವಿ. ನೀವು ಕೂತ್ಕೊಂಡಿರಿ. ಬೇಡ ಅನ್ಬೇಡಿ, ಜ್ಯೂಸ್ ಆದರೂ ತರ್ತೀನಿ, ಕುಡೀರಿ ಪ್ಲೀಸ್. ವಿಜಯಲಕ್ಷ್ಮಿ ಅವರೇ, ನೋಡಿ ನಾವು ಹೇಳೋದನ್ನ ನೀವು ಕೇಳಲೇಬೇಕು. ಬಹಳ ಮುಖ್ಯವಾದ ವಿಷಯ ಅದು. ಮಂಜುಗೆ ಒಂದು ಚಿಕ್ಕ ತೊಂದರೆ ಆಗಿ. ತೊಂದರೆನ? ಯಾವಾಗ? ನೀವು ಗಾಬರಿ ಆಗಬೇಡಿ. ತೊಂದರೆ ಈಗಲ್ಲ, ಅದು ಮೊದಲು. ಅಯ್ಯೋ ಮೇಡಮ್, ಮೊದಲು ಅದು ಏನು ನಡೀತೋ ಮಂಜು ಬಂದಮೇಲೆ ಅವಳನ್ನೇ ಕೇಳಿ ತಿಳ್ಕೊತೀನಿ. ಆದ್ರೀಗ ಈ ಯಾವ ಮಾತನ್ನು ಕೇಳೋ ತಾಳ್ಮೆನೂ ನನಗಿಲ್ಲ. ಮಂಜು ಬರ್ತಿದ್ದಾಳೆ, ಅಂಜು ಸೀಮಂತ ಗ್ರ್ಯಾಂಡಾಗಿ ಆಗ್ತಿದೆ, ಇಷ್ಟೇ ನನ್ನ ತಲೆಯಲ್ಲಿರೋದು. ನೀವು ಕೂತ್ಕೊಳ್ಳಿ, ನಾನು ಜ್ಯೂಸ್ ತರ್ತೀನಿ. ಸೂರಜ್, ನಾವೇನು ಹೊರಡ್ತೀವಿ? ಅವಳು ಬರ್ತಿದ್ದಾಳಂತೆ. ಅವಳು ಬರ್ತಿದ್ದಾಳ? ಯಾರು? ಆ ಮಂಜು. ಮಂಜುನ? ಅಂದ್ರೆ ಮತ್ತೆ ಹೊಡೆದು ಸುಟ್ಟಾಕ್ಬಿಡೋದಾ? ಶೂಟ್, ಒಂದೇ ಒಂದು ಶೂಟ್.